ನಾವು ಮಣಿಪಾಲ ಹಿಂಗೆ ಕತ್ಕೊಂಬಂದ್ವಿ ಅಂತ ಇವಾಗಲೂ ಎಲ್ಲ ನೆನಪಾಗ್ತಿದೆ. ಇಷ್ಟು ಬೇಗ ಹಿಂಗೆ ಮದುವೆ ಆಗಿದೆ, ಖುಷಿ ಆಗ್ತಿದೆ. ಏನು ಗೊತ್ತಾ, ಅವ್ನು ಫೋಟೋ ತೆಗಿ ಸ್ವಲ್ಪ ಕಡಿಮೆ ಮಾಡು ಆಯ್ತಾ? ಇಟ್ಸ್ ಟೂ ಮಚ್. ಹ್ಯಾಪಿ ಮ್ಯಾರೇಜ್, ಲವ್ ಯು, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಲಾಟ್ಸ್ ಆಫ್ ಲವ್. ರಂಜು, ನಿನ್ನ ಬಗ್ಗೆ ಹೇಳ್ತಾ ಹೋರೆ ಇದು ಇಡೀ ನಿನ್ನ ಮದುವೆ ಆಲ್ಬಮ್ಕಿಂತ ಜಾಸ್ತಿ ಆತ್ತೇನೋ. ಆದ್ರೆ ಸ್ವಲ್ಪ ಒಂದು ಬದಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಇದು ನಾವು ಇಷ್ಟು ಒಳ್ಳೆ ಗಮ್ಮತ್ತು ಯಾವ ಮದುವೆಗೂ ಇಷ್ಟು ದಿನ ಮಾಡಲಿಲ್ಲ. ನೀನು ಕೊಟ್ಟ ಡ್ರೆಸ್ ಹಾಕೊಂಡು ಇಡೀ ಟೀಮ್ ಗಮ್ಮತ್ತು ಮಾಡ್ತಾ ಇತ್ತು. ರಂಜು, ನೀನು ಒಳ್ಳೆ ಫ್ರೆಂಡ್ಸ್ಗಿಂತ ನಮ್ಗೆ ಒಳ್ಳೆ ಬ್ರದರ್ ಥರ ಇತ್ತು. ನಾವೆಲ್ಲರೂ ಒಟ್ಟಾಗಿ ಒಂಥರ ಅಣ್ಣ ತಮ್ಮನ ಕಂಡಾಗಿತ್ತು. ಯಾರು ಕಂಡ್ರು ನೀವು ಫ್ರೆಂಡ್ಸ್ ಅನ್ನೋದಕ್ಕಿಂತ ಜಾಸ್ತಿ ನೀವು ಒಳ್ಳೆ ಅಣ್ಣ ತಮ್ಮನ ಕಂಡಾಗಿದ್ರಿ ಅಂತ ಹೇಳ್ತಿದ್ದ. ನೀ ನಾವು ಖಾಲಿ ರಂಜು ಸುದ್ದಿ ಮಾತಾಡ್ತಾ ಇತ್ತು. ಸಿಂಚನ್ನಿಗೆ ಒಂದು ನಾವು ಹೇಳುತ್ತ, ರಂಜು ಅಂತ ಹುಡುಗ ನಿಂಗೆ ಸಿಕ್ಕದ್ದು ನಿಂದು ಏಳೇಳು ಜನ್ಮದ ಪುಣ್ಯ. ನಮ್ಮ ಇಡೀ ಟೀಮ್ ಅಥವಾ ನಮ್ಮೆಲ್ಲ ಫ್ರೆಂಡ್ ಸರ್ಕಲ್ ನಾವೆಲ್ಲ ಕಾಂತ 100% ಪರ್ಫೆಕ್ಟ್ ಹುಡುಗ. ಬಟ್ ವೆರಿ ಸ್ವೀಟ್ ಮೆಮೊರೀಸ್ ನಿನ್ನೊಟ್ಟಿಗೆ. ಒಂದು 15-20 ವರ್ಷನೇ ಅನ್ಭವ ಕಳೆದ್ದು. ಮುಂದೂ ಕೂಡ ನಾವು ಹಿಂಗೆ ಇರುವ, ಇದೇ ಗಮ್ಮತ್ ಇದೆ ಎಂಜಾಯ್ ಮಾಡಿರುವ. ಕೂಡ ಒಂದು ಸೆಕೆಂಡ್, ಹ್ಯಾಪಿ ಮ್ಯಾರೇಜ್ ಲೈಫ್. ಮಾಲೆ ಎಲ್ಲೋ
ಸಿಂಚನ ಬಗ್ಗೆ ಮಾತಾಡ್ಕಂದ್ರೆ ನಾನು ಇಡೀ ದಿನ ಮಾತಾಡ್ತಾ ಕಣಕ್ಕೆ, ಯಾಕಂದ್ರೆ ನಾವು ಅಷ್ಟು ಟೈಮು ಒಟ್ಟಿಗೆ ಸ್ಪೆಂಡ್ ಮಾಡಿತ್ತು. ಇಲ್ಲಿಗ ನಾವು 3-4 ಜನ ಇತ್ತಂದರೆ ಅವಳಿಲ್ಲ ಅಂದರೆ ಅದೇನೋ ಒಂಥರ ಡಿಫ್ರೆಂಟ್ ಫೀಲ್. ಯಾಕಂದ್ರೆ ಅವಳಿಗೆ 24 ಗಂಟೆ ಕ್ಯಾಮ್ರಾ ಮುಂದೆ ನಿಂತ್ಕಣಕ ದೊಡ್ಡ ಪೋಸರ್ ಅವಳು. ಜಾಸ್ತಿ ಅದೇ ನಾವು ವರ್ಷಕ್ಕೊಂದ್ಸತಿ ಊರಿಗೆ ಬಂದರೆ ಮಂಟಪ ಐಸ್ ಕ್ರೀಮ್ ತಿಂದು ನಾವು ಊರಿಗೆ ಬೆಂಗಳೂರಿಗೆ ಹೋಗ್ತಾ ಇಲ್ಲ. ಸೊ ನಾವು ಈ ಸತಿ ಮಂಟಪ ಐಸ್ ಕ್ರೀಮ್ ಲತಾ ಚಾಟ್ಸ್ ಎಲ್ಲ ಸಿಂಚನ ಹೇಳಿ ತಿಂದಿತ್ತು. ಸೊ ಇನ್ನು ಮುಂದೆ ಹೆಂಗೆ ಹೋಗುತ್ತಿಲ್ಲ ನಮಗೆ ಸಿಂಚನ ಇಲ್ಲದೆ ಇಟ್ಟು ತುಂಬ ಕಷ್ಟ ಆಗ್ತದೆ. ವೀಕೆಂಡಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡಿ ಹೋದರೆ ಪ್ರತಿ ವೀಕೆಂಡ್ ಹೋಗ್ಬಿಟ್ಟು ನಾರ್ಮಲ್ ಆಗಿ ಅವರನ್ನ ನಾರ್ಮಲಿ ನಾವು ಮೀಟ್ ಮಾಡ್ತೀವಿ. ನೀವು ಸ್ವಲ್ಪ ಪರ್ಮಿಷನ್ ಕೇಳಿ ಮೀಟ್ ಮಾಡಬೇಕಾಗುತ್ತೆ. ಅವ್ರ ಮನೆಗೆ ಹೋಗ್ಬಿಟ್ಟು ಭಾವನ ಜೊತೆ ಮೀಟ್ ಮಾಡಬೇಕಾಗುತ್ತೆ. ಆ ಲಿಬರ್ಟಿ ಇರಲ್ಲ, ಆದರೂ ನಾವು ತುಂಬ ಮನಸ್ಸಿಂದ ತುಂಬ ಪ್ರೀತಿಯಿಂದ ಅವಳಿಗೆ ಆಲ್ ದ ಬೆಸ್ಟ್ ಹೇಳ್ತೀವಿ. ಸೊ ಈ ಮ್ಯಾರೇಡ್ ಲೈಫ್ಗೆ ತುಂಬ ಚೆನ್ನಾಗಿರಲಿ, ಖುಷಿ ಖುಷಿಯಾಗಿರಲಿ. ಇಷ್ಟು ದಿನ ಎಷ್ಟು ಖುಷಿಯಾಗಿರಲೋ ಅದಕ್ಕಿಂತ ಡಬಲ್ ಖುಷಿಯಾಗಿ ಭಾವನ ಜೊತೆ ಇರಲಿ ಅಂತ ತುಂಬ ಪ್ರೀತಿಯಿಂದ ಅವಳಿಗೆ.